ದರ್ಶನ್ಗೆ ಪೊಲೀಸರು ಕೇಳಿದ ಹದಿನೈದು ಪ್ರಶ್ನೆಗಳು ಇವು ಪೊಲೀಸರ ಪ್ರಶ್ನೆಗೆ ಡೇಬಾಸ್ ಹೇಳಿದ್ದೇನು ಗೊತ್ತಾ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ಗೆ ಪೊಲೀಸರು ಹದಿನೈದು ಪ್ರಶ್ನೆಯನ್ನ ಕೇಳಿದ್ದಾರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಹಾಗೂ ಕೊಲೆಗೆ ಕಾರಣ ಏನು ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿತ್ತು ಯಾರು ಪವಿತ್ರ ಗೌಡ ಗೂ ಮೃತ ರೇಣುಕಾ ಸ್ವಾಮಿಗೂ ಹೇಗೆ ಪರಿಚಯ ಪವಿತ್ರ ಗೌಡರ ಬಗ್ಗೆ ಪೋಸ್ಟ್ ಮಾಡಿದ್ರೆ ನಿಮ್ಗ್ಯಾಕೆ ಕೋಪ ಪವಿತ್ರ ಗೌಡ ಈ ಬಗ್ಗೆ ನಿಮ್ಮ ಬಳಿ ಬಂದು ದೂರನ್ನ ನೀಡಿದ್ರ ನಿಮಗೂ ಹಾಗೂ ಪವಿತ್ರ ಗೌಡ ಅವರಿಗೂ ಏನು ಸಂಬಂಧ ದೂರು ಕೊಡದೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತರಿಸಿದ್ದು ಯಾಕೆ ರೇಣುಕಾ ಸ್ವಾಮಿ ಪೋಸ್ಟ್ ನ ಬಗ್ಗೆ ನಿಮಗೆ ಯಾರು ಹೇಳಿದ್ದು ಆರ್ ಆರ್ ನಗರಕ್ಕೆ ಕರೆ ತಂದಿದ್ದು ಯಾರು ಮತ್ತೆ ಏನಕ್ಕೆ ರೇಣುಕಾ ಸ್ವಾಮಿಯ ಮೇಲೆ ಮೊದಲು ಹಲ್ಲೆಯನ್ನ ಮಾಡಿದ್ದು ಯಾರು ಹಲ್ಲೆಯ ನಂತರ ಸ್ವಾಮಿ ಮೃತಪಟ್ಟಿದ್ದು ಯಾರು ದೃಢಪಡಿಸಿದ್ರು ದೇಹವನ್ನ ಡಿಸ್ಪೋಸ್ ಮಾಡಲು ಐಡಿಯಾ ಕೊಟ್ಟೋರ್ ಯಾರು ಹಲ್ಲೆ ಮತ್ತು ಕೊಲೆಯ ನಂತರ ಎಲ್ಲರೂ ಕೂಡ ಎಲ್ಲಿ ಹೋಗಿದ್ರೆ ನಿನ್ನೆ ಪೊಲೀಸರ ಎದುರು ಹಣಕಾಸಿನ ಡ್ರಾಮಾ ಮಾಡಿದ್ದು ಏನಕ್ಕೆ ಪೊಲೀಸರ ಮುಂದೆ ಸುಳ್ಳು ಹೇಳಿಕೆ ನೀಡಲು ಸೂಚಿಸಿದ್ದು ಯಾರು ಅಂತ ಹೇಳಿ ಹೀಗೆ ದರ್ಶನ್ಗೆ ಹದಿನೈದು ಪ್ರಶ್ನೆಯನ್ನ ಕೇಳಲಾಗಿದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದು ಒಂದೊಂದು ಪ್ರಶ್ನೆಗೆ ಡಿ ಬಾಸ್ ಉತ್ತರವನ್ನ ಇದ್ದಾರೆ